ಈ ಅಂತೂ ಹೊಸ ಹೊಸ ರೋಗಗಳು ಇದೆ ಇದಕ್ಕೆಲ್ಲ ನಾವು ಆಹುತಿ ಆಗ್ತಾ ಇದ್ದೀವಿ ಅಂತ ಹೇಳ್ಬೋದು ಅವುಗಳಲ್ಲಿ ಜಠರಕ್ಕೆ ಸಂಬಂಧಿಸಿದ ಎಷ್ಟೊಂದು ರೋಗ ಯಾವ್ಯಾವುದು ಅಂದರೆ ಮಲಬದ್ಧತೆ ಇರ್ಬೋದು ಅಜೀರ್ಣತೆ ಮೂತ್ರಬದ್ಧತೆ ಆಮೇಲೆ ಟಾಕ್ಸಿನ್ಸ್ ಅಂತ ಹೇಳ್ತೀವಲ್ಲ ಕಲ್ಮಶಗಳು ವಿಷವಸ್ತುಗಳು ಎಲ್ಲ ನಮ್ಮ ಬಾಡೀಲಿ ಸೇರಿಕೊಂಡಿರುತ್ತೆ ಆದ್ದರಿಂದ ಎಷ್ಟೊಂದು ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ ಅಂತ ಹೇಳ್ಬೋದು ಇದಕ್ಕೆ ಒಂದು ಒಂದು ಆಹಾರದ ಒಂದು ಉಗಮ ಒಂದು ಪಾಕಸಿದ್ಧತೆಯಿಂದ ಈಗೆಲ್ಲ ಆಧುನಿಕ ಒಂದು ಲೈಫ್ ಸ್ಟೈಲು ಇವೆಲ್ಲವೂ ಕೂಡ ಕಾರಣ ಆಗಿ ಆಹಾರ ವಿಷಯುಕ್ತ ಆಗ್ತಾ ಇದೆ ಅಂತ ಹೇಳ್ಬೋದು ಮತ್ತು ಅದರ ಜೊತೆಯಲ್ಲಿ ನಾವು ಆಹಾರವನ್ನು ದೇವರಿಗೆ ನೈವೇದ್ಯ ಮಾಡದೆ ಪಾವಿತ್ರತೆ ಇಲ್ಲದೆ ಸ್ವೀಕರಿಸ್ತಾ ಇರೋದ್ರಿಂದ ಕೂಡ ಒಂದು ಈ ರೀತಿ ಆಗಬಹುದು ಅಂತ ನಾವು ಹೇಳ್ಬೋದು ಈ ಥರ ಪ್ರಾಬ್ಲಮ್ಸ್ ಯಾರಾದರೂ ಫೇಸ್ ಮಾಡ್ತಾ ಇದ್ದರೆ विष्णुसहस्रनामदि हारन श्लोक भ्राजिष्णुर्भोजनं भोक्त सहिष्णुर्जगदादिजः अनघो विजयो जेता ಈ ಶ್ಲೋಕವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ನಿಮಗೆ ಸಾಧ್ಯ ಆದರೆ ಮುದ್ರೆಗಳ ಬಗ್ಗೆ ಒಂದು ನಾಲೆಡ್ಜ್ ಇದ್ದರೆ ಅಪಾನ ಮುದ್ರೆ ಹಾಕ್ಕೊಂಡು ನೂರ ಎಂಟು ಬಾರಿ ದಿನ ಜಪಿಸ್ತಾ ಇದ್ದುಬಿಟ್ರೆ ನಿಮಗೆ ಈ ಜಠರ ಸಂಬಂಧಿತ ತೊಂದರೆಗಳು ರೋಗಗಳಿದ್ದರೆ ಕಾಲಕ್ರಮೇಣ ತುಂಬ ಚೆನ್ನಾಗಿ ಇವೆಲ್ಲ ನಿವಾರಣೆ ಆಗುತ್ತೆ ನಮ್ಮ ಪ್ರಧಾನ ಶುದ್ಧೀಕರಣ ಅಂಗ ಆದ ಮೂತ್ರಪಿಂಡಗಳನ್ನು ಬಲಗೊಳಿಸುವಲ್ಲಿ ಈ ಶ್ಲೋಕ ಸಹಾಯ ಮಾಡುತ್ತೆ ಮತ್ತು ಎಲ್ಲ ವಿಧವಾದ ಕಲ್ಮಶಗಳು ವಿಷವಸ್ತುಗಳನ್ನು ಹಾಕಲಿಕ್ಕೆ ಈ ಶ್ಲೋಕ ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇದೇ ರೀತಿ ಇನ್ನು ವಿಷ್ಣು ಸಹಸ್ರ ನಾಮದಲ್ಲಿರುವ ಎಷ್ಟೊಂದು ಶ್ಲೋಕಗಳು ಈ ರೀತಿ ನಮಗೆ ಸಹಾಯ ಮಾಡುತ್ತೆ ಎಷ್ಟೊಂದು ವಿಧದಲ್ಲಿ ನಮಗೆ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಮುಂದೆ ಇನ್ನು ಹಲವಾರು ಶ್ಲೋಕಗಳು ಏನೇನಕ್ಕೆ ನಾವು ಜಪ ಮಾಡ್ಬೋದು ಅನ್ನೋದನ್ನು ತಿಳಿಸ್ತೀನಿ ನೀವಿನ್ನು ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ ಅವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನಿಮ್ಗೆ